ಅಲ್ಲ, ನಮಗೆ ಮೋದಿಯವರ ಸರ್ಕಾರ ಬರಬೇಕು ಅಂತೇಳಿ ನಾನು ಹೇಳೋದಲ್ಲ, ಕಾಂಗ್ರೆಸ್ನ ಕೆಲವು ಮುಖಂಡರು ಕೂಡ ಹೇಳ್ತಾರೆ. ರಾಹುಲ್ ಗಾಂಧಿ ಕಾಲಿಟ್ಟ ಕಡೆ ಎಲ್ಲ ಸೋಲ್ತಾರೆ ಅಂತ ಗಾದೆ ಐತೆ, ಆದರೆ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ. ಈ ಸರಿ ನಮ್ಮ ನಿರೀಕ್ಷೆಗೆ ಮೀರಿ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡ್ತಕ್ಕಂಥ ಇದಿದೆ. ಇಬ್ಬರು ಒಂದಾಯಿತು ಅಂತಂದರೆ ಈ ಒಂದು ನೆಲಮಂಗಲದಲ್ಲಿ ಅತಿ ಹೆಚ್ಚಿನ ಲೀಡನ್ನು ತಗೊಳ್ತಕ್ಕಂಥದ್ದು. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ನೆಲಮಂಗಲ ತಾಲೂಕಿಗೆ ಆಗಮಿಸಿ ಜೆಡಿಎಸ್ ಕಾರ್ಯಕರ್ತರುಗಳ ಮನೆ ಮನೆಗೆ ಸೌಹಾರ್ದ ಭೇಟಿ ನೀಡ್ತಾ ಇದ್ದಾರೆ. ತಾಲೂಕಿನಲ್ಲಿ ಮೈತ್ರಿ ಪಕ್ಷಗಳನ್ನು ಇನ್ನಷ್ಟು ಬಲವರ್ಧನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಲೋಕಸಭಾ ಚುನಾವಣಾ ಘೋಷಣೆ ಕೆಲವೇ ದಿನಗಳು ಇರೋದ್ರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಈ ಬಾರಿ ಗೆಲ್ಲಿಸಿಕೊಂಡು ಬರುವ ಮೂಲಕ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ತಂದೆ ತರುತ್ತೇವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಥಾನಕ್ಕೆ ನನ್ನ ಮಗ ಅಲೋಕ್ ವಿಶ್ವನಾಥ್ ಸೇರಿದಂತೆ ಬೇರೆ ಯಾರಿಗಾದರೂ ಸರಿ ಹೈಕಮಾಂಡ್ ಸೂಚಿಸಿದ್ರೆ ಪಕ್ಷದ ಗೆಲುವಿಗೆ ಶ್ರಮಿಸುತ್ತೇವೆ. ಹಾಗಾಗಿ ತಾಲೂಕಿನ ಜೆಡಿಎಸ್ ಮುಖಂಡರುಗಳ ಮನೆಗಳಿಗೆ ಭೇಟಿ ನೀಡುತ್ತಿದ್ದೇನೆ. ಜೆಡಿಎಸ್ ಮುಖಂಡ ಮಂಜುನಾಥ್ ಮನೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳ ಸಮೇತ ಭೇಟಿ ನೀಡಿದ್ದೇನೆ ಎಂದು ತಿಳಿಸಿದರು. ಇವತ್ತು ಏನು ಪೂರ್ವ ನಿಗದಿತ ಕಾರ್ಯಕ್ರಮ ಅಲ್ಲ, ನಿನ್ನೆ ಸಂಜೆ ನಮ್ಮ ನೆಲಮಂಗಲದ ಮುಖಂಡರಿಗೆ ಮಾತಾಡಿಸಿ ಇವತ್ತು ವಿಶೇಷವಾಗಿ ಜೆಡಿಎಸ್ ಮತ್ತು ನಮ್ಮ ಪ್ರಮುಖರ ಮನೆಗಳಿಗೆ ಒಂದು ಭೇಟಿಯನ್ನು ಕೊಡೋಣ, ಯಾಕಂದರೆ ಚುನಾವಣೆ ದಿನಾಂಕ ಇನ್ನು ಬಹುಶಃ ವಾರದಿಂದೊಳಗಡೆ ಅನೌನ್ಸ್ ಆಗ್ತದೆ, ಅಭ್ಯರ್ಥಿದು ಅನೌನ್ಸ್ ಆಗ್ತದೆ, ಆದರೆ ಅದಕ್ಕೆ ಮೊದಲು ನಾವು ಸುಮ್ಮನೆ ಇರೋದು ಬೇಡ ಅಂತೇಳಿ ಇವತ್ತು ಮಾಜಿ ಶಾಸಕ ಅಂತ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರ ಮನೆಯಿಂದ ಪ್ರಾರಂಭ ಮಾಡಿದ್ವಿ. ಸೊ ಅದಾದಮೇಲೆ ಇಲ್ಲಿನ ತಾಲೂಕು ಅಧ್ಯಕ್ಷರು ಜೆ ಡಿ ಎಸ್ ತಿಮ್ಮರಾಯಪ್ಪರ ಮನೆಗೆ ಹೋಗಿ ಅಲ್ಲೆಲ್ಲ ಪ್ರಮುಖರನ್ನು ಮಾಡಿ ಈಗ ನಮ್ಮ ಮಂಜಣ್ಣವ್ರ ಮನೆಗೆ ಬಂದಿದ್ದೀವಿ. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಈ ಥರ ಪ್ರಮುಖರ ಭೇಟಿಯನ್ನು ಮಾಡ್ತಾಯಿದ್ವಿ, ನನಗೆ ಆಶ್ಚರ್ಯ ಆಗ್ತದೆ. ನಾವಿನ್ನೂ ಹೋಗ್ತಾ ಇದ್ದಂಗೆ ಅವರೇ ಮನೆಗಳಲ್ಲಿ 10-15 ಜನ ಮುಖಂಡರನ್ನೆಲ್ಲ ಸೇರಿಸಿ ಈಗಾಗಲೇ ತೀರ್ಮಾನವನ್ನು ಮಾಡ್ಕೊಂಡಿದ್ವಿ. ನಾವು ಈ ಸರಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕೆ ನಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀವಿ, ಯಾಕಂದರೆ ದೇಶ ಮೊದಲು ನಮಗೆ. ಇಲ್ಲಿ ಕೂಡ ಅಷ್ಟೇ, ಎಂ ಪಿ ಚುನಾವಣೆಯಲ್ಲಿ BJP ಒಗ್ಗಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಮ್ಮ BJP ಕಾರ್ಯಕರ್ತರಿಗಿನ ಒಂದು ಹೆಜ್ಜೆ ಮುಂದೆ ಈಗಾಗಲೇ ಅವರು ಸಂಘಟನೆಯನ್ನು ಮಾಡ್ಕೊಳ್ಳೋದು ಪ್ರಚಾರ ಮಾಡೋವಂಥದ್ದು ಮಾಡ್ತಾಯಿದ್ದಾರೆ. ಒಂದು ಸರಿ ಸ್ಥಾನಗಳು ಯಾರ್ಯಾರಿಗೆ ತೀರ್ಮಾನ ಆಗಿ ಕ್ಯಾಂಡಿಡೇಟ್ ಯಾರು ಅಂತ ತೀರ್ಮಾನ ಆದಮೇಲೆ ಮತ್ತೆ ಒಂದು ಸಮನ್ವಯ ಸಮಿತಿಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಮಾಡ್ತೀವಿ, ಅಂದರೆ JDS ಮತ್ತು BJP ಸೇರಿದಾಗೆ ಒಟ್ಟಾಗಿ ಪ್ರಚಾರ ಮಾಡಬೇಕಲ್ಲ, ಬೂತ್ ಮಟ್ಟದ ಕಾರ್ಯಕರ್ತನ ಒಂದಾಗಿಸ್ಕೊಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನೆಲಮಂಗಲ ಈ ಸರಿ ನಮ್ಮ ನಿರೀಕ್ಷೆಗೆ ಮೀರಿ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡ್ತಕ್ಕಂಥ ಇದಿದೆ. ಯಾಕಂದರೆ ಇಲ್ಲಿ JDS ಕೂಡ ಭಾಳ ಸ್ಟ್ರಾಂಗು, ಅವರು ಕೂಡ 2 ಬಾರಿ ಶಾಸಕರಾಗಿದ್ದಂಥವ್ರು, BJP ಕೂಡ ಇಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು. ಇಬ್ಬರು ಒಂದಾಯಿತು ಅಂತಂದರೆ ಈ ಒಂದು ನೆಲಮಂಗಲದಲ್ಲಿ ಅತಿ ಹೆಚ್ಚಿನ ಲೀಡನ್ನು ತಗೊಳ್ತಕ್ಕಂಥದ್ದು. ಯಾಕಂದರೆ ನಾನು ಮಾತುಕತೆ ಬಂದು ಎಲ್ಲ ಪ್ರಭಾವಿಗಳೇ, ಎಲ್ಲ ಪ್ರಬಲರು, ಎಲ್ಲ ಪಂಚಾಯತಿ ಚೇರ್ಮನ್ರು, ನಗರಸಭಾ ಸದಸ್ಯರುಗಳು JDSಯಿಂದ ಇವತ್ತು ನಾನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಹೇಳ್ತಾರೆ. ನಾವು ಓಬಳಿನೇ ನಾವು ನೋಡ್ಕೊತೀವಿ, ಪಂಚಾಯತ್ ಇಡೀ ನಾವೇ ಕ್ಯಾನ್ವಾಸ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾವ್ರೆ. ಸೊ ನಮಗೆ ಮನೇನು ಕಾರ್ಯಾಲಯ ಇಲ್ಲಿಂದ ಶುರು ಮಾಡಿದ್ವಿ, ಕುಬೇರ ಮೂಲೆ ಅಂತೇಳಿ ಎಲ್ಲ ಕುಬೇರ್ರೆ ಅವರೇ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ, ಅಂದರೆ ಎರಡೂ ಥರ ಶ್ರೀಮಂತವಾಗಿರ್ತಕ್ಕಂಥವ್ರು, ಹೃದಯ ಶ್ರೀಮಂತಿಕನೇ ಐತೆ, ಹಣಕಾಸಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲೆಲ್ಲ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸರಿ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ನಾನು ಮಧ್ಯಾಹ್ನದವರೆಗೂ ಕೂಡ ನೆಲಮಂಗಲ ಕ್ಷೇತ್ರದಲ್ಲಿ ಮುಗಿಸ್ತೀನಿ. ಇನ್ನೊಂದು ದಿನ ಇನ್ನು ಸೋಲೂರು ಹೋಬಳಿ ಆ ಕಡೆ ಬೇರೆ ಬೇರೆ ಹೋಬಳಿಗಳು ಏನಿದೆಯೋ ನಮ್ಮ ಮುಖಂಡರಲ್ಲಿ ಹೇಳ್ತಾರೆ, ಪ್ರಮುಖರ ಭೇಟಿಯನ್ನು ನಾನು ಮಾಡ್ತಾಯಿದ್ದೀನಿ. ಅಲ್ಲ, ಈಗ ವಿಶ್ವನಾಥರ ಹೆಜ್ಜೆ ಇಡೋ ಕಡೆ ಎಲ್ಲ ಗೆಲ್ಲಂಗಿದ್ದಿದ್ರೆ ಆಗ್ತಾಯಿಲ್ಲ, ರಾಹುಲ್ ಗಾಂಧಿ ಕಾಲಿಟ್ಟ ಕಡೆ ಎಲ್ಲ ಸೋಲ್ತಾರೆ ಅಂತ ಗಾದೆ ಐತೆ, ಆದರೆ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ ಜನರ ಮೇಲೆ. ಇವತ್ತು ಭಾಳ ಜನ ನನಗೆ ಹೇಳಿದ್ರು, ಸರ್ ನೀವು ಹಿಂದೆ ನಮ್ಗೆ ಬಂದಾಗ ಒಂದು ಫೋನ್ ಮಾಡಿದ್ರಿ, ಸಹಾಯ ಮಾಡಿದ್ರಿ ಅಂತ ಹೇಳ್ಕೊಂಡು ನಾನೇ ಮರ್ತು ಹೋಗಿದ್ದೀನಿ. ಆ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ. ಗೆಲ್ಲೋವರೆಗೂ BJP ಆದಮೇಲೆ ನನ್ನ ಹತ್ರ ಯಾರು ಬಂದರು ಅವರೆಲ್ಲ ಏನೇನು ಒಳ್ಳೆ ಕೆಲಸಕ್ಕೆ ಕೇಳ್ತಾರೋ ಅವೆಲ್ಲವನ್ನು ಮಾಡಿಕೊಟ್ಟಿದ್ದೀನಿ. ಜನರ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೀನಿ. ಏನಾದರೂ MP ಟಿಕೆಟು ಅಲೋಕ್ ವಿಶ್ವನಾಥ್ ಅವ್ರಿಗಾಗಿ ಗೆದ್ದು ಆದಮೇಲೆ ನನ್ನ ಜವಾಬ್ದಾರಿ ಜಾಸ್ತಿ ಆಗ್ತದೆ, ಯಾಕಂದರೆ ಜನ ನಿರೀಕ್ಷೆ ಜಾಸ್ತಿ ಇದೆ. ಸೊ ಅದಕ್ಕೆ ತಕ್ಕನಂಗೆ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಈ ಸರಿ ನೆಲಮಂಗಲ ಅತ್ಯಂತ ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಯಾರಾದರೂ ಆಗಿದ್ಕೊಳ್ಳಿ, ನಾವು ಖಂಡಿತವಾಗೂ ಕೂಡ 100,000 ಮೇಲೆ ಮತಗಳನ್ನು ನೆಲಮಂಗಲದಲ್ಲಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಬೆಳಗ್ಗೆಯಿಂದ ಒಂದು 20 ಮನೆಗೆ ಹೋಗಿದ್ದೀನಿ ನಾನು, ಪ್ರಮುಖರ ಮನೆಗಳಿಗೆ, ಅಂದರೆ ಬಹುತೇಕ ಎಲ್ಲ JDS ಮನೆಗಳಿಗೆ, ಕೌನ್ಸಿಲರ್ ಮನೆಗಳಿಗೆ. ಅವರೆಲ್ಲ ಈಗಾಗಲೇ ನೀವು ಬರೋದಕ್ಕೆ ಮೊದಲೇ ನಾವು ಶುರು ಮಾಡಿದ್ದೀವಿ ಅಂತೇಳಿ, ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ವೆಯ್ಟ್ ಮಾಡ್ತಾವ್ರೆ ಅದರದ್ದು, ಅದಾದಮೇಲೆ ಇನ್ನೂ ಬೂಸ್ಟಪ್ ಆಗ್ತದೆ. ಅಲ್ಲ, ನಮಗೆ ಮೋದಿಯವ್ರ ಸರ್ಕಾರ ಬರಬೇಕು ಅಂತೇಳಿ ನಾನು ಹೇಳೋದಲ್ಲ, ಕಾಂಗ್ರೆಸ್ನ ಕೆಲವು ಮುಖಂಡರು ಕೂಡ ಹೇಳ್ತಾರೆ ಮೋದಿ ಬರಬೇಕು ಅಂತ. ನೋಡ್ರಿ, ಇವತ್ತು ಭಾರತ ಅಂತಂದರೆ ಮೊದಲು ಪ್ರಪಂಚದಲ್ಲಿ ಗೌರವ ಇರಲಿಲ್ಲ,
ಆದರೆ ಇವತ್ತು ನಾವು ಭಾರತೀಯರು ಅಂತ ಹೇಳಿದ್ರೆ ಯಾವುದೇ ದೇಶದಲ್ಲಿ ಹೋದರೂ ಕೂಡ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಮತ್ತು 140-145 crore ಇರೋ ಜನಸಂಖ್ಯೆ ಇರ್ತಕ್ಕಂಥ ದೇಶವನ್ನು ಇಲ್ಲಿವರೆಗೂ ಕೂಡ ಆರ್ಥಿಕ ಅಭದ್ರತೆ ಕಾಡ್ತಾ ಇಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಆರ್ಥಿಕ ಅಭದ್ರ ಇದೆ. ಇವತ್ತು ಮೋದಿಯವರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಈಗ ನಾನಾದರೂ ನನ್ನ ಮಗನ ಟಿಕೆಟ್ ಆಗಬೇಕು ಅಂತ ಸ್ವಾರ್ಥ ಐತೆ, ಆದರೆ ಅವರು ಯಾರು ಇಡೀ ದೇಶವನ್ನೇ ಪರಿವಾರ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ, ರಾಮ ಮಂದಿರ ಆಗಬೇಕು ಅಂತೇಳಿ 11 ದಿನ ಉಪವಾಸ ಮಾಡಿದ್ರು, ನೆಲದಲ್ಲಿ ಮಲ್ಕೊಂಡ್ರು, ಯಾರಿಗೋಸ್ಕರ ಮಾಡಿದ್ರು? ದೇಶಕ್ಕೆ ಒಳ್ಳೇದಾಗಲಿ ಅಂತೇಳಿ. ಈ ಥರ ದೇಶವನ್ನೇ ತನ್ನ ಮನೆಯ ಪರಿವಾರ ಅಂದ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ನಾವು ಮಾಡಲಿಲ್ಲ ಅಂತಂದರೆ ಅದಕ್ಕಿಂತ ನಿಕೃಷ್ಟತನ ಯಾವುದೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸರಿ ಪಕ್ಷಭೇದವನ್ನು ಮರೆತು ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲವನ್ನು ಕೊಡ್ತಾರೆ. ಇವತ್ತು ನಾವು ಈ ಸರಿ ಹೊಸ ಸ್ಲೋಗನ್ನು ನಾವು ಮೋದಿ ಪರಿವಾರ, ಯಾಕಂದರೆ ಅಲ್ಲಿ ಲಲ್ಲು ಪ್ರಸಾದ್ ಒಂದು ಹೇಳಿದ್ರು ಪರಿವಾರ ನಮ್ಮದೆಲ್ಲ ಬೇರೆ ಥರ ಪರಿವಾರ ಅಂತೇಳಿ, ಅದಕ್ಕೆ ಮೋದಿ ಪರಿವಾರ ಅಂತಿಟ್ಟವರೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಮೋದಿ ಅಂತ ಪ್ರಧಾನಿಯವರ ಕುಟುಂಬದ ಸದಸ್ಯರು ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಸ್ಲೋಗನ್ನು ಕೂಡ ಈಗ ನಾವೆಲ್ಲ ಮೋದಿ ಪರಿವಾರ ಅಂತಲೇ ಕೆಲಸ ಮಾಡ್ತೀವಿ. ಇಲ್ಲಿ ಬಹುತೇಕ ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡೋದಕ್ಕೆ ಮೊದಲೇನ ಅವರು ಸಕ್ರಿಯವಾಗಿ ಇಡೀ ಮೊನ್ನೆ ರ್ಯಾಲಿ ಆದಾಗೆಲ್ಲ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ರಾಮಕೃಷ್ಣಪುರ ಜಿಲ್ಲಾಧ್ಯಕ್ಷ ಇರ್ಬೋದು, ಮಲ್ಲಣ್ಣ ಇರ್ಬೋದು, ಸತೀಶ್ ಇರ್ಬೋದು, ಅನೇಕ ಮುಖಂಡರು ಚೌಧರಿಯವರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ಯಾಕಂದರೆ ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟಮೇಲೆ ಅದು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಆ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿ ತೋರಿಸಿದ್ದಾರೆ. ನಮ್ಮ ಸಂಪೂರ್ಣವಾದಂಥ ಬೆಂಬಲ ಕೂಡ ಅವರಿಗಿದೆ.